ಆಧ್ಯಾತ್ಮಿಕ ಪ್ರಕ್ರಿಯೆಯನ್ನು ಹೊರತುಪಡಿಸಿ ಬೇರೆ ಬಹುತೇಕ ವಿಷಯಗಳಿಗೆ ನಾನು ಯಾವ ತರಬೇತಿಯನ್ನು ಪಡೆಯಲಿಲ್ಲ. ಹಾಗೆ ಸುಮ್ಮನೆ ಹೋಗಿ ನನಗೆ ಗೊತ್ತಿದೆ ಅನ್ನೋ ಥರ ಮಾಡಿದೆ. ಅದು ಯಾವಾಗಲೂ ಕೆಲಸ ಮಾಡ್ತು. ನಿಮ್ಮ ಕೈಲಿ ಆಗಲ್ಲ ಅಂತ ಜನ ನಂಬಿರೋ ವಿಷಯಗಳು ಒಂದು ಕಾಲ ಇತ್ತು. ನಾನು ಯಾವಾಗಲೂ ಬೈಕ್ಗಳ ಮೇಲೆ ಇರ್ತಿದ್ದೆ. ಕಾರ್ಗಳಂದರೆ ಭಾರಿ ಅಸಡ್ಡೆ. ಕಾರ್ ಒಳಗೆ ಹತ್ತತಾನೂ ಇರಲಿಲ್ಲ. ಯಾರಾದರೂ ನಮ್ಮ ಕಾರಲ್ಲಿ ಬನ್ನಿ ಅಂದರೂ ಆಗಲ್ಲ, ಎಲ್ಲಿಗೆ ಅಂಥೇಳಿ ನಾನು ಬೈಕ್ನಲ್ಲಿ ಬರ್ತೀನಿ ಅಂತಿದ್ದೆ. ಯಾಕಂದರೆ ಕಾರ್ ಹತ್ತೋದನ್ನು 85 ಆದಾಗ ಮಾಡಬೇಕಾಗಿರೋ ವಿಷಯ ಅಂದ್ಕೊಂಡಿದ್ದೆ. ಹೀಗೆ ಕಾರ್ ಹತ್ತೋದು ಅಂದರೆ ನನಗಾಗ್ತಿರಲಿಲ್ಲ, ನಾನು ಕಾರ್ ಹತ್ತಲ್ಲ ಅಂತಿದ್ದೆ. ಒಂದು ಸಾರಿ ಏನಾಯ್ತಂದರೆ ನಾವೊಂದು ಅಭಯಾರಣ್ಯಕ್ಕೆ ಡ್ರೈವ್ ಮಾಡಿಕೊಂಡು ಹೋಗ್ತಿದ್ವಿ. ನಾನು ಮೋಟರ್ ಸೈಕಲ್ನಲ್ಲಿ ಬರ್ತಿದ್ದೆ. ಒಂದು ಹುಡುಗಿ ಇನ್ನೊಂದು 4 ಜನರ ಜೊತೆ ಕಾರ್ ಡ್ರೈವ್ ಮಾಡ್ತಿದ್ಲು. ಆ 4 ಜನಕ್ಕೆ ಡ್ರೈವಿಂಗ್ ಬರ್ತಿರಲಿಲ್ಲ, ಮತ್ತು ಕಾಡು ಪ್ರಾಣಿಗಳಿರೋ ಜಾಗವಾದ್ದರಿಂದ ಈ ಹುಡುಗಿಗೆ ಭಯ ಆಗಿ ಹುಷಾರು ತಪ್ಪಿತು, ಡ್ರೈವ್ ಮಾಡೋಕ್ಕಾಗಲಿಲ್ಲ. ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅವಳು, ನಾನು ಡ್ರೈವ್ ಮಾಡೋಕ್ಕಾಗಲ್ಲ, ತುಂಬ ಸುಸ್ತಾಗಿದೆ, ಈ ಕಾಡಲ್ಲಿ ನನಗೆ ಡ್ರೈವ್ ಮಾಡೋಕ್ಕಾಗ್ತಿಲ್ಲ, ಬೇರೆ ಯಾವ ದಾರಿನೂ ಇರಲಿಲ್ಲ, ಇಲ್ದಿದ್ರೆ ಕಾದು ವಾಪಸ್ ಹೋಗಬೇಕು. ನಾನು ನನ್ನ ಬೈಕ್ ಪಾರ್ಕ್ ಮಾಡಿ ಸರಿ ನಾನೇ ಡ್ರೈವ್ ಮಾಡ್ತೀನಿ ಅಂದೆ. ಅಲ್ಲಿವರೆಗೂ ನಾನು ಕಾರ್ ಡ್ರೈವಿಂಗ್ ಮಾಡೇ ಇರಲಿಲ್ಲ. ಆದರೆ ನನ್ನ ಚಿಕ್ಕ ವಯಸ್ಸಿಂದಲೇ ಅದು ಬಸ್ ಆಗಿರಲಿ ಕಾರ್ ಆಗಿರಲಿ ಅಥವಾ ಯಾರು ಏನು ಡ್ರೈವ್ ಮಾಡ್ತಿದ್ರೋ ಹೇಗೆ ಡ್ರೈವ್ ಮಾಡ್ತಿದ್ದಾರೆ ಅಂತ ಗಮನಿಸ್ತಿದ್ದೆ. ಸುಮ್ಮನೆ ಕೂತು ಡ್ರೈವ್ ಮಾಡಿದೆ. 90 ಕಿಲೋಮೀಟರ್ ಸಣ್ಣ ರಸ್ತೆ, ಡಾಂಬರ್ ರಸ್ತೆ. ನಾಗರಹೊಳೆ ತನಕ ಆವಾಗದು ತುಂಬ ಸಣ್ಣ ರಸ್ತೆ. ಅಲ್ಲಿವರೆಗೂ ಡ್ರೈವ್ ಮಾಡಿ ಗಾಡಿ ನಿಲ್ಲಿಸಿದೆ. ಇದೇ ಮೊದಲ ಸರ್ತಿ ನಾನು ಡ್ರೈವ್ ಮಾಡಿದ್ದು ಅಂದೆ. ನಾನು ಅಂದ್ಕೊಂಡಷ್ಟು ಕೆಟ್ಟದಾಗಿರಲಿಲ್ಲ. ಕಾರ್ ಇರೋದು ಕಾಲ್ ಊನ ಇರೋರಿಗೆ ಅಂದ್ಕೊಂಡಿದ್ದೆ. ನನ್ನ ಪ್ರಕಾರ ನಿಜವಾದ ವಾಹನ ಅಂದರೆ ಬೈಕು. ಕಾರು ಕಾಲ್ ಊನ ಇರೋರಿಗೆ, ಅಂಗವಿಕಲರಿಗೆ, 2 ಚಕ್ರಗಳಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಆಗದೇ ಇರೋರಿಗೆ. ಕಾರು ಅಷ್ಟೇನು ಕೆಟ್ಟದಾಗಿಲ್ಲ ಅಂದೆ. ಏನು, ಯಾವತ್ತೂ ಡ್ರೈವೇ ಮಾಡಿಲ್ವಾ? ಇಲ್ಲ, ಇದೇ ಮೊದಲ ಸರ್ತಿ. ಮತ್ತೆ ಹೇಗೆ ಡ್ರೈವ್ ಮಾಡಿದ್ರಿ? ಯಾಕಾಗಲ್ಲ, ಜನ ಡ್ರೈವ್ ಮಾಡೋದನ್ನು ನೋಡಿದ್ದೀನಿ. ಬಹುತೇಕವಾಗಿ ನಾನು ಮಾಡಿರೋದೆಲ್ಲ ಹೀಗೇನೆ, ಯಾವುದೇ ತರಬೇತಿಗೆಲ್ಲ ಹೋಗಿಲ್ಲ. ಸ್ವಲ್ಪ ಗಮನ ನೀಡಬೇಕು ಅಷ್ಟೇ. ಇದನ್ನು ಎಲ್ಲರೂ ಮಾಡ್ಬೋದು, ಆದರೆ ಅವ್ರ ತಲೆಯಲ್ಲಿ ಬೇಡದಿರೋದು ತುಂಬಿಕೊಂಡಿದೆ. ಅದು ಮಾಡೋದಕ್ಕೆ ಹೇಗೆ ಸಾಧ್ಯ ಆಗಲ್ಲ ಅನ್ನೋ ತುಂಬ ಯೋಚನೆಗಳನ್ನು ಹೊತ್ಕೊಂಡಿರ್ತಾರೆ.